ಪದಾಡ್ರಿ ಪದಾಡ್ರಿ ಮಾಡ್ಲತ್ತೇನ್ರಿ ಹಂಗೆ ಬಂದ ಅತ್ತು ಗಾಳಿ ಆಡ್ತಾನ ನೋಡು ನೋಡು ಅಡಿಗೆ ಮಾಡೋದ್ರಾಗ ಎಕ್ಸ್ಪೋರ್ಟ್ ಗಡಿ ರೀ ಇದು ಸಿದ್ಧಗಂಗಾದ್ರೊಳಗ ವಿದ್ಯಾರ್ಥಿಗಳ ಸಮೂಹ ನೋಡ್ತೀವಿ, ಸುತ್ತೂರೊಳಗೆ ಶಿಕ್ಷಣದ ಶಿಸ್ತನ್ನ ನೋಡ್ತೀವಿ. ಇನ್ನ ಮಂತ್ರಾಲಯದೊಳಗ ಕ್ಷಮಿಸಿ ಧರ್ಮಸ್ಥಳದೊಳಗ ದಾಸೋಹ ನೋಡ್ತೀವಿ. ಮತ್ತೆ ಅವರು ಮುಳುಕೊಂಡು ಸೋಳೆ ನಾನು ವರ್ಣನ ಮಾಡ್ತೀನಿ ಅಂತಲ್ಲ, ಅದು ನಮ್ಮ ಬಿಸಿಲ ನಾಡಿನ ಹೈದರಾಬಾದ್ ಕರ್ನಾಟಕದ ನಮ್ಮೊಂದಿಗೆ ನಮ್ಮನ್ನ ಆಳುವವರು ತಿನ್ನಾಗಿನ ವಿಚಾರ ಏನು ಅಂತಂದ್ರೆ ನಮ್ಮ ಜನಗಳಿಗೆ ಶಿಕ್ಷಣ ಕೊಡಬಾರದು, ಬಡವ ಕೊಟ್ಟೀವಿ ಅಂತಂದ್ರೆ ಈ ಜನ ನಮ್ಮ ಮಾತು ಕೇಳಲ್ಲ ಅಂತ ತಿಳಿದು ಹೈದರಾಬಾದ್ ಕರ್ನಾಟಕದ ನಮಗ ನಮ್ಮನ್ನ ಆಳುವವರು ಶಿಕ್ಷಣ ಕೊಡಲಿಲ್ಲ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಈ ಹೈದರಾಬಾದ್ ಕರ್ನಾಟಕದೊಳಗ ಬಡವ ಬರಲಿದ್ದಾರೆ ಎಲ್ಲರಿಗೂ ಕೂಡ ಜಾತಿ ಕೇಳದೆ ಶಿಕ್ಷಣ ಕೊಟ್ಟ ಎರಡನೇ ಸಿದ್ಧಗಂಗಾ ಮಠ ಯಾವುದು ಅಂತಂದ್ರೆ ಸ್ವಾಮಿ ಶಿವಾನಂದ ಶಿವಯೋಗಿಗಳ ಮಠ. ಇನ್ನ ಶಿಸ್ತು ನನಗೂ ವಿಚಿತ್ರ ಅನಿಸ್ತದೆ, ಅವರುಗಳ ಪ್ರವಚನ ಮೂಲಕವಾಗಿ ನಾಡಿನ ತುಂಬೆಲ್ಲ ಜೋಳಿಗೆಯನ್ನು ಹಿಡಿದು ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಭಿಕ್ಷಾ ಬೇಡಿ ಅವರ ಜೋಳಿಯೊಳಗೆ ದೇವರಾದ
ಗದಗಿನ ಜ್ಞಾನೇಂದ್ರ ಶಿವಯೋಗಿ ಡಾಕ್ಟರ್. ಎಷ್ಟು ಜನ ನಾವು ರೇವಣ ಸಿದ್ಧರನ್ನ ನೋಡೀವಿ, ಬಹುಶಃ ರೇವಣ ಸಿದ್ಧರನ್ನ ನಾವು ನೋಡೀವಿ, ರೇವಣ ಸಿದ್ಧರನ್ನ ನಾವು ನೋಡೀವಿ ಅಂತ ತಿಳಿದು ದೊಡ್ಡವ್ರನ್ನ ಕೇಳೋದು ಬ್ಯಾಡ್ರಿ. ತೊಟ್ಟಿಲನಾಗಿದ್ದ ಕೂಸು ಆಗ ತಾನೇ ಹುಟ್ಟಿದ ತೊಟ್ಟಿಲದಾಗಿದ್ದ ಕೂಸು ನೀ